हेलो फ्रेंड्स, वेलकम टू ग्लोबल ऑनलाइन यूनिवर्सिटी। फ्रेंड्स, आई एम बाहुबली देसाई। इन दिस वीडियो वी आर गोइंग टू डिस्कस सम इम्पॉर्टेंट एमसीक्यूज ऑन पीपल डेवलपमेंट एंड एनवायरनमेंट फॉर योर अपकमिंग केसेट एग्जामिनेशन। एंड फॉर योर अपकमिंग केसेट एग्जामिनेशन वी आर प्रोवाइडिंग यू 20 मॉक टेस्ट ओनली एट ₹299। ओके, समटाइम्स वी एक्सपीरियंस्ड दैट इन ओनली 10 to 20 मार्क्स we have missed the chance of qualifying the KSAT examination. These 20 mock tests are very helpful to increase your score. Okay, and to subscribe these for these 20 mock tests, you can contact to this given number, and also you can visit our website. The link for website will be given in the description box. ಅದೇ ರೀತಿ 20 ಮಾಕ್ ಟೆಸ್ಟ್ಗಳು ನಿಮಗೆ ಕನ್ನಡದಲ್ಲಿಯೂ ಕೂಡ ಸಿಗ್ತವೆ. ಇಲ್ಲಿ ನೀವು ಕೇವಲ ₹299 ಈ 20 ಮಾಕ್ ಟೆಸ್ಟ್ಗಳನ್ನು ಪಡೀಬಹುದು. ಓಕೆ, ನಾವು ಕೆಲವೊಂದು ಸಲ ಕೇವಲ 10 ಅಂಕಗಳ ಹತ್ತರಿಂದ 15 ಅಂಕಗಳ ಒಂದು ಅಂತರದಲ್ಲಿ ಕೆಸೆಟ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗೋದನ್ನು ಕಳ್ಕೊಂಡಿರ್ತೀವಿ. ಈ 20 ಮಾಕ್ ಟೆಸ್ಟ್ಗಳು ನಿಮಗೆ ನಿಮ್ಮ ಸ್ಕೋರನ್ನು ಹೆಚ್ಚಿಸಲು ನಿಮಗೆ ತುಂಬ ಸಹಾಯ ಮಾಡ್ತವೆ. ಅದೇ ರೀತಿ ನೀವು 20 ಮಾಕ್ ಟೆಸ್ಟ್ಗಳಿಗೆ ಸಬ್ಸ್ಕ್ರೈಬ್ ಆದರೆ 20 ಮಾಕ್ ಟೆಸ್ಟ್ಗಳ ಜೊತೆಗೆ ನೀವು 20 ಮಾಕ್ ಟೆಸ್ಟ್ಗಳ ಒಂದು PDFನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ. ನಿಮಗೆ ಯಾವುದಾದ್ರು ಡೌಟ್ಸ್ ಇದ್ದರೆ ನಿಮ್ಮ ಡೌಟ್ಸ್ಗಳನ್ನು ನೀವು ಮತ್ತು ನಿಮಗೆ MCQಗಳ ಮೇಲೆ ನೀವು ಡಿಸ್ಕಷನನ್ನು ಕೂಡ ನೀವು ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಟೀಮ್ನೊಂದಿಗೆ ನೀವು ಮಾಡಬಹುದು. ಈ 20 ಮಾಕ್ ಟೆಸ್ಟ್ಗಳಿಗೆ ಸೇರಲು ನೀವು 8179138413 ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಟು ಜಾಯಿನ್ ಫಾರ್ ದೀಸ್ 20 ಟೆಸ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ಗಿವನ್ ನಂಬರ್. ಓಕೆ, ಹಿಯರ್ ದ ಕ್ವೆಶನ್ಸ್ ಆರ್ ಇನ್ ಬೋತ್ ದ ಲ್ಯಾಂಗ್ವೇಜಸ್, ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಇನ್ ಕನ್ನಡ. ಓಕೆ, ಲೆಟ್ ಮೀ ಮೂವ್ ಟು ದಿ ಕ್ವೆಶನ್ಸ್. ಓಕೆ, ಹಿಯರ್ ದ ಕ್ವೆಶನ್ ಈಸ್, ಹೂ ಫಸ್ಟ್ ಯೂಸ್ಡ್ ಆ್ಯಂಡ್ ಡಿಫೈನ್ಡ್ ಇಕೋಲಾಜಿ ಇನ್ 1866? ಆಪ್ಷನ್ ಎ ಎಚ್ ರೀಟರ್, ಆಪ್ಷನ್ ಬಿ ಹೆಕೆಲ್, ಆಪ್ಷನ್ ಸಿ ಚಾರ್ಲ್ಸ್ ಎಲ್ಟನ್, ಆಪ್ಷನ್ ಡಿ ಓಡಮ್. 1866ರಲ್ಲಿ ಪರಿಸರ ವಿಜ್ಞಾನವನ್ನು ಮೊದಲು ಬಳಸಿದ ಮತ್ತು ವ್ಯಾಖ್ಯಾನಿಸಿದವರು ಯಾರು? ಇಕೋಲಾಜಿ, ಪ್ಲೀಸ್ ರಿಮೆಂಬರ್, 1866ರಲ್ಲಿ ಈ ಇಕೋಲಾಜಿ ಎಂಬ ವರ್ಡನ್ನು ಯಾರು ಮೊದಲು ಬಳಸಿದರು? ಓಕೆ, ಆಪ್ಷನ್ಸ್ ಎಚ್ ರೀಟರ್, ಹೆಕೆಲ್, ಚಾರ್ಲ್ಸ್ ಎಲ್ಟನ್ ಮತ್ತು ಓಡಮ್. ಓಕೆ, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹೆಕೆಲ್. ಹೆಕೆಲ್ ವಾಸ್ ದಿ ಫಸ್ಟ್ ಹೂ ಯೂಸ್ಡ್ ಆ್ಯಂಡ್ ಡಿಫೈನ್ಡ್ ಇಕೋಲಾಜಿ ಇನ್ 1866. ಪ್ಲೀಸ್ ರಿಮೆಂಬರ್ ಇಸ್ ನೇಮ್. ಈ ಇಕೋಲಾಜಿ ಎಂಬ ವರ್ಡನ್ನು 1866ರಲ್ಲಿ ಮೊದಲು ಬಳಸಿದವರು ಯಾರಪ್ಪ ಅಂತಂದರೆ ಅದು ಹೆಕೆಲ್. ಓಕೆ, ದ ಟರ್ಮ್ ಇಕೋಲಾಜಿ ವಾಸ್ ಗಿವನ್ ಬೈ ಅರ್ನೆಸ್ಟ್ ಹೆಕೆಲ್. ಪ್ಲೀಸ್ ರಿಮೆಂಬರ್ ಇಸ್ ನೇಮ್, ಅರ್ನೆಸ್ಟ್ ಹೆಕೆಲ್ ಇನ್ 1866. ಆ್ಯಂಡ್ ವಾಟ್ ಡು ಯು ಮೀನ್ ಬೈ ಇಕೋಲಾಜಿ? ಇಕೋಲಾಜಿ ಇಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ದಿ ರಿಲೇಷನ್ಸ್ ದಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್ ಆ್ಯಂಡ್ ದೇರ್ ನ್ಯಾಚುರಲ್ ಎನ್ವೈರನ್ಮೆಂಟ್ ಆ್ಯಂಡ್ ಇಕೋಸಿಸ್ಟಮ್. ಓಕೆ, ಇನ್ ದಿಸ್ ವೇ ಇಕೋಲಾಜಿ ವಿ ಕ್ಯಾನ್ ಸೇ ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತ್ ಈಚ್ ಅದರ್ ಆ್ಯಂಡ್ ಆಲ್ಸೋ ವಿತ್ ದಿ ನ್ಯಾಚುರಲ್ ಎನ್ವೈರನ್ಮೆಂಟ್ ಆ್ಯಂಡ್ ಇಕೋಸಿಸ್ಟಮ್. ಓಕೆ, ಈ ರೀತಿ ಇಕೋಲಾಜಿ ಎಂಬುವ ಒಂದು ವರ್ಡನ್ನು ಅರ್ನೆಸ್ಟ್ ಹೆಕೆಲ್ ಅವರು 1866ರಲ್ಲಿ ಮೊದಲ ಬಾರಿಗೆ ನೀಡ್ತಾರೆ. ಈ ಇಕೋಲಾಜಿ ಅಂತಂದರೆ ಇದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳ ಅವುಗಳ ಒಂದು ಸಂಬಂಧವನ್ನು ಮತ್ತು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಜೊತೆ ಅಂದರೆ ನ್ಯಾಚುರಲ್ ಪರಿಸರದೊಂದಿಗೆ ಇಲ್ಲಿ ಜೀವ ಇರುವ ಮತ್ತು ಜೀವ ಇಲ್ಲದಿರುವ ಒಂದು ನಡುವಿನ ಸಂಬಂಧವನ್ನು ತೋರಿಸ್ತದೆ. ಇಕೋಸಿಸ್ಟಮ್ನೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿದ್ದಾವೆ ಎಂಬುದನ್ನು ಸಜೀವಿ ಅಂತ ಕರಿತೀವಲ್ಲ, ಸಜೀವಿಗಳೊಂದಿಗಿನ ಸಂಬಂಧ, ನಿರ್ಜೀವಿಗಳೊಂದಿಗೆ ಸಂಬಂಧ ಯಾವ ರೀತಿ ಹೊಂದಿವೆ ಎಂಬುದನ್ನು ಇದು ಈ ಇಕೋಲಜಿ ನಮಗೆ ತಿಳಿಸಿಕೊಡ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಲೆಟ್ ಮೀ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಓಕೆ, ಜಿ ಪೈ ಆರ್ ದ ಫೈವ್ ಮೋಸ್ಟ್ ಇಂಪಾರ್ಟೆಂಟ್ ಎಮರ್ಜಿಂಗ್ ಇಕನಾಮೀಸ್ ಆಫ್ ದಿ ವರ್ಲ್ಡ್. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಫಾರ್ಮ್ ಪಾರ್ಟ್ ಆಫ್ ಜಿ ಫೈವ್? ಆಪ್ಷನ್ ಎ ಮೆಕ್ಸಿಕೋ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಚೈನಾ, ಆಪ್ಷನ್ ಡಿ ಕೊರಿಯಾ. ಓಕೆ, ಜಿ ಫೈವ್ ವಿಶ್ವದ 5 ಪ್ರಮುಖ ಉದಯೋನ್ಮುಖ ಆರ್ಥಿಕತೆಗಳಾಗಿವೆ. ಈ ಕೆಳಗಿನವುಗಳಲ್ಲಿ ಯಾವುದು ಜಿ ಫೈವ್ನ ಭಾಗವಾಗಿರುವುದಿಲ್ಲ? ಆಪ್ಷನ್ ಎ ಮೆಕ್ಸಿಕೋ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಚೈನಾ, ಆಪ್ಷನ್ ಡಿ ಕೊರಿಯಾ. ಓಕೆ, ಐ ಹೋಪ್ ಯು ಆಲ್ ನೋ ದಿ ಜಿ ಫೈವ್ ನೇಷನ್ಸ್. ದೇರ್ ಆರ್
five most emerging economies are there in this G5, okay? And in G5, Korea is not there. So here the right answer is Korea. Please remember, okay? Here the right answer is option D. Korea is the right answer. Okay, ಇಲ್ಲಿ ಕೊರಿಯಾ ಎಂಬುದು ಜಿ ಪೈನ ಒಂದು ದೇಶ ಆಗಿಲ್ಲ, ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? ಕೊರಿಯಾ. ಓಕೆ, ಆ್ಯಂಡ್ ಜಿ ಪೈ, ದಿಸ್ ಪ್ಲೀಸ್ ರಿಮೆಂಬರ್, ಜಿ ಪೈ ಗ್ರೂಪ್ ಇಸ್ ಮೇಡ್ ಇನ್ ದ ಇಯರ್ ಆಫ್ 2005. ಓಕೆ, ಈ ಜಿ ಪೈ ಗ್ರೂಪನ್ನು 2005 ಮಾಡಲಾಯಿತು. ಆ್ಯಂಡ್ ದೇರ್ ಆರ್ ಫೈವ್ ನೇಷನ್ಸ್ ಹ್ಯಾವ್ ಜಾಯಿನ್ ಟುಗೆದರ್ ಫಾರ್ ಆ್ಯನ್ ಆಕ್ಟಿವ್ ರೋಲ್ ಇನ್ ದಿ ರ್ಯಾಪಿಡ್ಲಿ ಇವಾಲ್ವಿಂಗ್ ಇಂಟರ್ನ್ಯಾಷನಲ್ ಆರ್ಡರ್. Okay, and those G5 nations are, the first one is Brazil, second one is China, third one is India, fourth one is Mexico, and the last one is South Africa. These are the five nations which are included in the G5: Brazil, China, India, Mexico, and South Africa. Please remember these nations. Okay, let us move to the next question. Okay, match the following list 1, list 2. Troposphere, stratosphere, ionosphere, exosphere, dust particles, ozone layer, meteors, aurora. Okay, 4 options are there. Really match the following ide. Idanna neevu sariyagi jodisbekili. Troposphere, stratosphere, ionosphere matte exosphere. Ikade dust particles, ozone layer, meteors, aurora. Okay friends, here the right answer is option A is the right answer. Yes, okay. Because troposphere, in troposphere it is the lowest layer of the earth, and in troposphere we find the dust particles. Okay, ಧೂಳಿ ಕಣಗಳನ್ನು ನಾವು ಈ ಟ್ರೋಪೋಸ್ಪಿಯರ್ ನಲ್ಲಿ ಕಾಣ್ತೀವಿ. ಮತ್ತೆ ಟ್ರೋಪೋಸ್ಪಿಯರ್ ಅತ್ಯಂತ ವಾಯುಮಂಡಲದ ಕೆಳಸ್ತರವಾಗಿರುವುದರಿಂದ ಇಲ್ಲಿ ಹೆಚ್ಚಾಗಿ ಧೂಳಿ ಕಣಗಳನ್ನು ಕಾಣಿಸ್ತೀವಿ. ವಿ ಪೌಂಡ್ ವಿ ಪಾಯಿಂಟ್ ಡಸ್ಟ್ ಪಾರ್ಟಿಕಲ್ಸ್ ಇನ್ ದಿ ಟ್ರೋಪೋಸ್ಪಿಯರ್. ಅಂಡ್ ಓಜೋನ್ ಲೇಯರ್, ಇಟ್ ಈಸ್ ಇನ್ ದಿ ಸ್ಟ್ರಾಟೋಸ್ಪಿಯರ್. ಸೊ ಸ್ಟ್ರಾಟೋಸ್ಪಿಯರ್, ಓಜೋನ್ ಲೇಯರ್ ಇಸ್ ದ ರೈಟ್ ಆನ್ಸರ್. ಇನ್ ಸ್ಟ್ರಾಟೋಸ್ಪಿಯರ್ ವಿ ಪೈಂಡ್ ದಿ ಓಜೋನ್ ಲೇಯರ್. ಅಂಡ್ ಅಯನೋಸ್ಪಿಯರ್, ಇನ್ ಅಯನೋಸ್ಪಿಯರ್ ವಿ ಪೈಂಡ್ ಮೆಟ್ರೋಸ್. ಅಂಡ್ ಎಕ್ಸೋಸ್ಪಿಯರ್, ಇಟ್ ಈಸ್ ನೋನ್ ಆಸ್ ದಿ ಆರೋರಾ. ಸೊ ಆಪ್ಷನ್ ಫಾರ್ ಎಕ್ಸೋಸ್ಪಿಯರ್, ಆರೋರಾ ಇಸ್ ದ ರೈಟ್ ಆನ್ಸರ್. ಓಕೆ, ಎಕ್ಸೋಸ್ಪಿಯರ್ನ ಆರೋರಾ ಅಂತ ಕೂಡ ಕರಿತೀವಿ. ಸೊ ಇಟ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. Okay, and please remember this picture, because from here one question will arise. Okay, there are the layers of the atmosphere are, one is troposphere, second one is stratosphere, third one is mesosphere, fourth one is ionosphere, and the last one is exosphere. Okay, please remember. And in troposphere we find clouds, mountains, and also dust particles. Okay, this is from earth to it is 18 kilometer. And in stratosphere we find aeroplanes, and ozone layer will be found in the stratosphere, and mesosphere radio waves, meteors will be found in the mesosphere, and in ionosphere we also meteors and reflect radio waves. And the exosphere is last layer of the atmosphere, okay, which is known as the aurora. And please remember these points. One more important point you have to remember is, here in troposphere temperature decreases with height. You have to remember this. A question may arise from here. In troposphere temperature decreases with height, and in stratosphere temperature increases with height. In mesosphere temperature decreases with height, again in ionosphere temperature increases with height. Okay, and after this, after the ionosphere, above ionosphere temperature is above 1000 degrees Celsius. Please remember, above the ionosphere the temperature is 1000 degrees Celsius. Troposphere about 18 kilometer from earth, then stratosphere 50 kilometer, mesosphere 80 kilometer, ionosphere 400 kilometer. Above this is known as the exosphere. Okay, ಇಲ್ಲಿ ವಾಯುಮಂಡಲದ ವಿವಿಧ ಲೇಯರ್ಗಳನ್ನು ನೀವು ನೋಡಬಹುದು.
ಒಂದು ಟ್ರೋಪೋಸ್ಫಿಯರ್ ಟ್ರೋಪೋಸ್ಫಿಯರ್ನಲ್ಲಿ ಕ್ಲೌಡ್ಸ್ ನೋಡ್ತೀವಿ ಮೋಡಗಳನ್ನು ನೋಡ್ತೀವಿ ಮೌಂಟೇನ್ಗಳು ಬರ್ತವೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇಲ್ಲೇ ಇರ್ತವೆ ಓಕೆ ಆಮೇಲೆ ಸ್ಟ್ರೇಟೋಸ್ಫಿಯರ್ನಲ್ಲಿ ಏರೋಪ್ಲೇನ್ಸ್ ಓಜೋನ್ ಲೇಯರ್ ಸ್ಟ್ರೇಟೋಸ್ಫಿಯರ್ನಲ್ಲಿ ಬರ್ತದೆ ಮೆಸೋಸ್ಫಿಯರ್ನಲ್ಲಿ ಮೆಟ್ರೋಸ್ ನೋಡ್ತೀವಿ ರೇಡಿಯೋ ಯೂಸ್ಗಳನ್ನು ಕೂಡ ಇಲ್ಲಿ ನೋಡ್ತೀವಿ ಅಯೋನೋಸ್ಫಿಯರ್ನಲ್ಲಿ ರಿಫ್ಲೆಕ್ಟ್ ರೇಡಿಯೋ ಯೂಸ್ಗಳನ್ನು ನೋಡ್ತೀವಿ ಅದೇ ಇಲ್ಲಿ ರೇಡಿಯೋ ಯೂಸ್ ರಿಫ್ಲೆಕ್ಟ್ ಆಗ್ತವೆ ಅಯೋನ್ ಆಮೇಲೆ ಲಾ ಕೊನೆಯಲ್ಲಿ ಬರೋದು ಎಕ್ಸೋಸ್ಫಿಯರ್ ಇಲ್ಲಿ ನೀವು ಮುಖ್ಯವಾಗಿ ಇದನ್ನು ಕೂಡ ನೆನಪಿಡಬೇಕಾಗ್ತದೆ ಈ ಟ್ರೋಪೋಸ್ಫಿಯರ್ನಲ್ಲಿ ನಾವು ಎತ್ತರಕ್ಕೆ ಹೋದಂತೆ ಟೆಂಪರೇಚರ್ ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ ಅದೇ ಸ್ಟ್ರೇಟೋಸ್ಫಿಯರ್ನಲ್ಲಿ ನಾವು ಎತ್ತರಕ್ಕೆ ಹೋದಂತೆ ಟೆಂಪರೇಚರ್ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅದೇ ಮೆಸೋಸ್ಫಿಯರ್ನಲ್ಲಿ ಎತ್ತರಕ್ಕೆ ಹೋದಂತೆ ಟೆಂಪರೇಚರ್ ಕಡಿಮೆ ಆಗ್ತಾ ಬರ್ತದೆ ಅಯೋನೋಸ್ಫಿಯರ್ನಲ್ಲಿ ಎತ್ತರಕ್ಕೆ ಹೋದಂತೆ ಟೆಂಪರೇಚರ್ ಹೆಚ್ಚಾಗ್ತಾ ಹೋಗ್ತದೆ ಅದೇ ರೀತಿ ಅಯೋನೋಸ್ಫಿಯರ್ನ ನಂತರ 400 ಕಿಲೋಮೀಟರ್ನ ಮೇಲೆ ಹೋದಂತೆ ಟೆಂಪರೇಚರ್ 1000 ಡಿಗ್ರಿ ಸೆಲ್ಸಿಯಸ್ನ ಮೇಲಿರ್ತದೆ ಓಕೆ ಈ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಇಲ್ಲಿ ನೆನಪಿಡಲೇಬೇಕು ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಓಕೆ ದಿ ಸೈಕ್ಲೋನ್ ಹುದೂದ್ ಓಕೆ ದ ಸೈಕ್ಲೋನ್ ಹುದೂದ್ ಹಿಟ್ ದ ಕೋಸ್ಟ್ ಆಫ್ ವಿಚ್ ಸ್ಟೇಟ್ ಆಪ್ಷನ್ ಎ ಆಂಧ್ರ ಪ್ರದೇಶ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗುಜರಾತ್ ಹುದೂದ್ ಚಂಡಮಾರುತವು ಯಾವ ರಾಜ್ಯದ ಕರಾವಳಿಯನ್ನು ಅಪ್ಪಳಿಸಿತು ಓಕೆ ಫ್ರೆಂಡ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಂಧ್ರ ಪ್ರದೇಶ್ ಪ್ಲೀಸ್ ರಿಮೆಂಬರ್ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಓಕೆ ದ ಮೋಸ್ಟ್ ಡೈನಾಮಿಕ್ ಲೇಯರ್ ದ ಮೋಸ್ಟ್ ಡೈನಾಮಿಕ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಇನ್ ಟರ್ಮ್ಸ್ ಆಫ್ ಕ್ಲೈಮೆಟಿಕ್ ಆ್ಯಂಡ್ ವೆದರ್ ಕಂಡೀಷನ್ಸ್ ಈಸ್ ಆಪ್ಷನ್ ಎ ಟ್ರೋಪೋಸ್ಫಿಯರ್ ಆಪ್ಷನ್ ಬಿ ಅಯನೋಸ್ಫಿಯರ್ ಆಪ್ಷನ್ ಸಿ ಸ್ಟ್ರೆಟೋಸ್ಫಿಯರ್ ಆಪ್ಷನ್ ಡಿ ಮೆಸೋಸ್ಫಿಯರ್ ಹವಾಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ವಾತಾವರಣದ ಅತ್ಯಂತ ಕ್ರಿಯಾತ್ಮಕ ಪದರ ಯಾವುದು ಟ್ರೋಪೋಸ್ಫಿಯರ್ ಅಯಾನುಗೋಳ ವಾಯುಮಂಡಲ ಮೆಸೋಸ್ಫಿಯರ್ ಓಕೆ ಐ ಥಿಂಕ್ ಇನ್ ದ ಪ್ರೀವಿಯಸ್ ಸ್ಲೈಡ್ ಓನ್ಲಿ ಐ ಎಕ್ಸ್ಪ್ಲೇನ್ ದಿಸ್ ಓಕೆ ದ ವೆದರ್ ಕಂಡೀಷನ್ ವಿಲ್ ಟೇಕ್ ಪ್ಲೇಸ್ ಇನ್ ದಿ ಟ್ರೋಪೋಸ್ಫಿಯರ್ ಓಕೆ ಈ ಹವಾಮಾನ ಪರಿಸ್ಥಿತಿ ಎಲ್ಲಿ ಹವಾಮಾನ ಎಲ್ಲಿ ಕಂಡುಬರ್ತದೆ ಹವಾಮಾನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಟ್ರೋಪೋಸ್ಫಿಯರ್ ಒಂದು ಕ್ರಿಯಾತ್ಮಕ ಪದರವಾಗಿದೆ ಓಕೆ ದ ಮೋಸ್ಟ್ ವೆದರ್ ಕಂಡೀಷನ್ ವಿಲ್ ಟೇಕ್ ಪ್ಲೇಸ್ ಇನ್ ದಿ ಟ್ರೋಪೋಸ್ಫಿಯರ್ ಸೊ ಇಟ್ ಈಸ್ ನೋನ್ ಆಸ್ ದಿ ಮೋಸ್ಟ್ ಡೈನಾಮಿಕ್ ಲೇಯರ್ ಆದ್ದರಿಂದ ಇದಕ್ಕೆ ಅತ್ಯಂತ ಕ್ರಿಯಾತ್ಮಕ ಪದರ ಅಂತ ಕರಿತೀವಿ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಓಕೆ ಇಯರ್ ಯು ಕ್ಯಾನ್ ಸಿ ಸಮ್ ಮೋರ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಟ್ರೋಪೋಸ್ಫಿಯರ್ ಪ್ಲೀಸ್ ರಿಮೆಂಬರ್ ಟ್ರೋಪೋಸ್ಫಿಯರ್ ಇಸ್ ದಿ ಲೋವೆಸ್ಟ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ ವಿತ್ ವೆದರ್ ಕಂಡೀಷನ್ಸ್ ವಿಲ್ ಟೇಕ್ ಪ್ಲೇಸ್ ಆ್ಯಂಡ್ ಇಟ್ ಎಕ್ಸ್ಟೆಂಡ್ಸ್ ಅಪ್ ಟು 18 ಕಿಲೋಮೀಟರ್ ಆ್ಯಟ್ ಇಕ್ವೇಟರ್ ಆ್ಯಂಡ್ 8 ಕಿಲೋಮೀಟರ್ ಆ್ಯಟ್ ಪೋಲ್ಸ್ ಪ್ಲೀಸ್ ರಿಮೆಂಬರ್ ಅಪ್ ಟು 18 ಕಿಲೋಮೀಟರ್ಸ್ ಆ್ಯಟ್ ಇಕ್ವೇಟರ್ ಆ್ಯಂಡ್ 8 ಕಿಲೋಮೀಟರ್ಸ್ ಆ್ಯಟ್ ಪೋಲ್ಸ್ ಡ್ಯೂರಿಂಗ್ ದಿ ವಿಂಟರ್ ಆ್ಯಂಡ್ ಹಿಯರ್ ಟೆಂಪ್ರೇಚರ್ ಡಿಕ್ರೀಸಸ್ ವಿತ್ ಹೈಟ್ ಓಕೆ ಐ ಎಕ್ಸ್ಪ್ಲೇನ್ ದಿಸ್ ಇನ್ ಟ್ರೋಪೋಸ್ಫಿಯರ್ ಟೆಂಪ್ರೇಚರ್ ಡಿಕ್ರೀಸಸ್ ವಿತ್ ಹೈಟ್ ಆಲ್ಮೋಸ್ಟ್ ಆಲ್ ವೆದರ್ ಡೆವಲಪ್ಮೆಂಟ್ಸ್ ಆಕರ್ ಇನ್ ದಿ ಟ್ರೋಪೋಸ್ಫಿಯರ್ ಓಕೆ ಟ್ರೋಪೋಸ್ಫಿಯರ್ ಇದು ಅತ್ಯಂತ ಕೆಳಸ್ತರವಾಗಿದೆ ಇದು ಇಕ್ವೇಟರ್ ತನಕ 18 ಕಿಲೋಮೀಟರ್ನಲ್ಲಿದ್ದರೆ ಪೋಲ್ಸ್ ತನಕ 8 ಕಿಲೋಮೀಟರ್ ಇರ್ತದೆ ವಿಂಟರ್ನಲ್ಲಿ ಅದೇ ರೀತಿಯಲ್ಲಿ ಟೆಂಪ್ರೇಚರ್ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗ್ತಾ ಬರ್ತದೆ ಇವೆ ಆಲ್ಮೋಸ್ಟ್ ಆಲ್ ಹವಾಮಾನ ಕಂಡೀಷನ್ಸ್ ಎಲ್ಲ ವೆದರ್ ಕಂಡೀಷನ್ಸ್ ಎಲ್ಲ ಇಲ್ಲಿನೇ ಇರ್ತದೆ ಅಂತ ಹೇಳ್ಬೋದು ಓಕೆ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಓಕೆ ದಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ಟರ್ ಫಾಸಿಲ್ ಫ್ಯೂಯಲ್ ಕಾಂಟ್ರಿಬ್ಯೂಟಿಂಗ್ ಟು ಇಂಡಿಯಾಸ್ ಎನರ್ಜಿ ನೀಡ್ಸ್ ಈಸ್ ಆಪ್ಷನ್ ಎ ಸೋಲಾರ್ ಎನರ್ಜಿ ಆಪ್ಷನ್ ಬಿ ನ್ಯೂಕ್ಲಿಯರ್ ಎನರ್ಜಿ ಆಪ್ಷನ್ ಸಿ ಹೈಡ್ರೋ ಪವರ್ ಆಪ್ಷನ್ ಡಿ ವಿಂಡ್ ಎನರ್ಜಿ ಭಾರತದ ಇಂಧನ ಅಗತ್ಯಗಳಿಗೆ ಕೊಡುಗೆ ನೀಡುವ ಪಳೆಯುಳಿಕೆ ಇಂಧನಗಳ ಫಾಸಿಲ್ ಫ್ಯೂಯಲ್ಗಳ ನಂತರ ಎರಡನೇ ಪ್ರಮುಖ ಮೂಲ ಯಾವುದು ಸೌರಶಕ್ತಿ ಪರಮಾಣು ಶಕ್ತಿ ಜಲಶಕ್ತಿ ಪವನಶಕ್ತಿ ಆಲ್ರೆಡಿ ದ ಆನ್ಸರ್ ಇಸ್ ಡಿಸ್ಪ್ಲೇಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಹೈಡ್ರೋ ಪವರ್ ಜಲಶಕ್ತಿ ಓಕೆ ಪ್ಲೀಸ್ ರಿಮೆಂಬರ್ ಇ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್ ಓಕೆ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಏರ್ ಪೊಲ್ಯೂಟನ್ಸ್ ಆರ್ ದೇರ್ ಒನ್ ಇಸ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ ಸೆಕೆಂಡ್ ಒನ್ ಇಸ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಫ್ರಾಮ್ ಬರ್ನಿಂಗ್ ಆಫ್ ಕೋಲ್ ಆಪ್ಷನ್ ಬಿ ಸಲ್ಫರ್ ಟ್ರೈಆಕ್ಸೈಡ್ ಆಪ್ಷನ್ ಸಿ ಓಜೋನ್ ಪ್ರೊಡ್ಯೂಸ್ಡ್ ಇನ್ ಫೋಟೋಕೆಮಿಕಲ್ ಸ್ಮಾಗ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಥ್ರೂ ಫೋಟೋಸಿಂಥೆಸಿಸ್
ಓಕೆ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಾಯುಮಾಲಿನ್ಯಕಾರಕಗಳ ಒಂದು ಉದಾಹರಣೆಯಾಗಿದೆ ವಾಯುಮಾಲಿನ್ಯಕಾರಕಗಳನ್ನು ಎರಡು ವಿಧಾನಗಳಿವೆ ಒಂದು ಪ್ರಾಥಮಿಕ ಮಾಲಿನ್ಯಕಾರಕಗಳು ಎರಡನೇದು ದ್ವಿತೀಯಕ ಮಾಲಿನ್ಯಕಾರಕಗಳು ಇದರಲ್ಲಿ ಪ್ರಾಥಮಿಕ ಮಾಲಿನ್ಯಕಾರಕಗಳಿಗೆ ಸಂಬಂಧಿಸಿದಂತೆ ಯಾವುದು ಉದಾಹರಣೆಯಾಗಿದೆ ಒಂದು ಕಲ್ಲಿದ್ದಲು ಸುಡುವುದರಿಂದ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಎರಡು ಸಲ್ಫರ್ ಟ್ರೈಆಕ್ಸೈಡ್ ಸಿ ದ್ವಿತೀಯ ರಾಸಾಯನಿಕದಲ್ಲಿ ಉತ್ಪತ್ತಿಯಾಗುವ ಓಜೋನ್ನ ಹೊಗೆ ಆಪ್ಷನ್ ಡಿ ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಫ್ರಮ್ ಬರ್ನಿಂಗ್ ಕೋಲ್ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ಆರ್ ಡೈರೆಕ್ಟ್ಲಿ ರಿಲೀಸ್ಡ್ ಇನ್ ಟು ದಿ ಅಟ್ಮಾಸ್ಫಿಯರ್ ಓಕೆ ಕಲ್ಲಿದ್ದಲು ಸುಡುವುದರಿಂದ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನ ಇದು ಪ್ರೈಮರಿ ಏರ್ ಪೊಲ್ಯೂಟನ್ ಪ್ರಾಥಮಿಕ ಮಾಲಿನ್ಯಕಾರಕಗಳಿಗೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಓಕೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಏರ್ ಪೊಲ್ಯೂಟನ್ಸ್ ಆರ್ ದೇರ್ ಒನ್ ಇಸ್ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ಆ್ಯಂಡ್ ಸೆಕೆಂಡರಿ ಏರ್ ಪೊಲ್ಯೂಟನ್ಸ್ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ಎಕ್ಸಾಂಪಲ್ ಸಸ್ಪೆಂಡೆಡ್ ಏರ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಸೆಕೆಂಡ್ ದೆನ್ ಆಕ್ಸೈಡ್ಸ್ ಆಫ್ ಕಾರ್ಬನ್ ಹೈಡ್ರೋಕಾರ್ಬನ್ಸ್ ಸಲ್ಫರ್ ಆಕ್ಸೈಡ್ ದೆನ್ ನೈಟ್ರೋಜನ್ ಆಕ್ಸೈಡ್ಸ್ ಕ್ಲೋರೋಫ್ಲೋರೋಕಾರ್ಬನ್ಸ್ ದೆನ್ ಲೀಡ್ ಪ್ಲೀಸ್ ರಿಮೆಂಬರ್ ದಿಸ್ ಎಕ್ಸಾಂಪಲ್ಸ್ ಆ್ಯಂಡ್ ಇನ್ ಸೆಕೆಂಡರಿ ಏರ್ ಪೊಲ್ಯೂಟನ್ ಸಲ್ಫರ್ ಟ್ರೈಆಕ್ಸೈಡ್ ಸ್ಮಾಗ್ ದೆನ್ ಸಲ್ಫರಸ್ ಆರ್ ಲಂಡನ್ ಸ್ಮಾಗ್ ಫೋಟೋಕೆಮಿಕಲ್ ಸ್ಮಾಗ್ ಆರ್ ಲಾಸ್ ಏಂಜಲ್ಸ್ ಸ್ಮಾಗ್ ಗ್ರೌಂಡ್ ಲೆವೆಲ್ ಓಜೋನ್ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಸೆಕೆಂಡರಿ ಏರ್ ಪೊಲ್ಯೂಟನ್ಸ್ ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ನೀವು ನೆನಪಿನಲ್ಲಿಡಬೇಕು ಸೊ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್ ಓಕೆ ಪ್ಯಾನ್ ಈಸ್ ದ ಬ್ರೈ ಪ್ರಾಡಕ್ಟ್ ಆಫ್ ಪೆರಾಕ್ಸಿಸೈಲ್ ನೈಟ್ರೇಟ್ ಓಕೆ ಪೆರಾಕ್ಸಿಯಾಸಿಲ್ ನೈಟ್ರೇಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಆಪ್ಷನ್ ಎ ಫೋಟೋಕೆಮಿಕಲ್ ಸ್ಮಾಗ್ ಆಪ್ಷನ್ ಬಿ ಲಂಡನ್ ಸ್ಮಾಗ್ ಆಪ್ಷನ್ ಸಿ ಸಲ್ಫರಸ್ ಸ್ಮಾಗ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್ ಪೆರಾಕ್ಸಿಯಾಸಿಲ್ ನೈಟ್ರೇಟ್ ಇದರ ಉಪ ಉತ್ಪನ್ನವಾಗಿದೆ ಓಕೆ ಇದರ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫೋಟೋಕೆಮಿಕಲ್ ಸ್ಮಾಗ್ ಓಕೆ ಪೆರಾಕ್ಸಿಯಾಸಿಲ್ ನೈಟ್ರೇಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್ ಓಕೆ ಫೋಟೋ ಪೆರಾಕ್ಸಿಯಾಸಿಲ್ ನೈಟ್ರೇಟ್ಸ್ ಪ್ಯಾನ್ಸ್ ಆರ್ ಪವರ್ಫುಲ್ ರೆಸ್ಪಿರೇಟ್ರಿ ಆ್ಯಂಡ್ ಐ ರಿಟರ್ನ್ಸ್ ಪ್ಲೀಸ್ ರಿಮೆಂಬರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಫೋಟೋಕೆಮಿಕಲ್ ಸ್ಮಾಗ್ ಪ್ಲೀಸ್ ರಿಮೆಂಬರ್ ದಿಸ್ ಪ್ಯಾನ್ ಇಸ್ ಪ್ರೆಸೆಂಟ್ ಇನ್ ದಿ ಫೋಟೋಕೆಮಿಕಲ್ ಸ್ಮಾಗ್ ಆ್ಯಂಡ್ ದೇ ಆರ್ ನೈಟ್ರೇಟ್ಸ್ ಪ್ರೊಡ್ಯೂಸ್ಡ್ ಇನ್ ದ ಥರ್ಮಲ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಆರ್ಗ್ಯಾನಿಕ್ ಪೆರಾಕ್ಸಿ ರೆಡಿಕಲ್ಸ್ ಬೈ ದಿ ಗ್ಯಾಸ್ ಫೇಸ್ ಆಕ್ಸಿಡೇಷನ್ ಆಫ್ ಎ ವೆರೈಟಿ ಆಫ್ ವೊಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಪ್ಲೀಸ್ ರಿಮೆಂಬರ್ ದಿಸ್ ಅಬ್ರಿವಿಯೇಷನ್ ಆಲ್ಸೋ ವಿ ಒ ಸಿ ಸ್ಟ್ಯಾಂಡ್ಸ್ ಫಾರ್ ವೊಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಓಕೆ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಓಕೆ ದ ರಿಯೋ ಡಿಕ್ಲರೇಷನ್ ಆನ್ ದಿ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಅಜೆಂಡಾ 21 ಎನ್ಕರೇಜ್ಡ್ ಪೀಪಲ್ ಟು ಆಪ್ಷನ್ ಎ ಥಿಂಕ್ ಗ್ಲೋಬಲ್ ಆ್ಯಕ್ಟ್ ಲೋಕಲ್ ಆಪ್ಷನ್ ಬಿ ಆ್ಯಕ್ಟ್ ಲೋಕಲ್ ಆ್ಯಕ್ಟ್ ಗ್ಲೋಬಲ್ ಥಿಂಕ್ ಲೋಕಲ್ ಆಪ್ಷನ್ ಸಿ ಆ್ಯಕ್ಟ್ ಹ್ಯಾಸ್ ವಿ ಆರ್ ಥಿಂಕ್ ಹ್ಯಾಸ್ ವಿ ಡೂ ಆಪ್ಷನ್ ಡಿ ಡಿಪೆಂಡ್ಸ್ ಆನ್ ಸಿಚುವೇಶನ್ ಪರಿಸರ ಮತ್ತು ಅಭಿವೃದ್ಧಿ ಮತ್ತು ಕಾರ್ಯಸೂಚಿ 21 ಕುರಿತ ರಿಯೋ ಘೋಷಣೆ ಜನರನ್ನು ಯಾವುದಕ್ಕೆ ಪ್ರೋತ್ಸಾಹಿಸಿತು ನಾಲ್ಕು ಆಪ್ಷನ್ಸ್ ಇದ್ದಾವೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪ್ಲೀಸ್ ರಿಮೆಂಬರ್ ಇಟ್ ಥಿಂಕ್ ಗ್ಲೋಬಲ್ ಆ್ಯಕ್ಟ್ ಲೋಕಲ್ ಥಿಂಕ್ ಗ್ಲೋಬಲ್ ಆ್ಯಕ್ಟ್ ಲೋಕಲ್ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ಅ ನ್ಯಾಚುರಲ್ ಫೆನಾಮಿನಾನ್ ದ್ಯಾಟ್ ಬಿಕಮ್ಸ್ ಹಾರ್ಮ್ಫುಲ್ ಡ್ಯೂ ಟು ಪೊಲ್ಯೂಷನ್ ದ್ಯಾಟ್ ಬಿಕಮ್ಸ್ ಹಾರ್ಮ್ಫುಲ್ ಡ್ಯೂ ಟು ಪೊಲ್ಯೂಷನ್ ಈಸ್ ಆಪ್ಷನ್ ಎ ಗ್ಲೋಬಲ್ ವಾರ್ಮಿಂಗ್ ಆಪ್ಷನ್ ಬಿ ಇಕೊಲಾಜಿಕಲ್ ಬ್ಯಾಲೆನ್ಸ್ ಆಪ್ಷನ್ ಸಿ ಗ್ರೀನ್ ಹೌಸ್ ಎಫೆಕ್ಟ್ ಆಪ್ಷನ್ ಡಿ ಡೆಸರ್ಟಿಫಿಕೇಶನ್ ಓಕೆ ಆರ್ ದ ರೈಟ್ ಓಕೆ ಇನ್ ಕನ್ನಡ ಮಾಲಿನ್ಯದಿಂದಾಗಿ ಹಾನಿಕಾರಕವಾಗುವ ನೈಸರ್ಗಿಕ ವಿದ್ಯಮಾನವನ್ನು ಏನಂತ ಕರಿತೀವಿ ಜಾಗತಿಕ ತಾಪಮಾನ ಏರಿಕೆ ಪರಿಸರ ಸಮತೋಲನ ಹಸಿರುಮನೆ ಪರಿಣಾಮ ಮರಳುಗಾರಿಕೆ ದ ರೈಟ್ ಆನ್ಸರ್ ಈಸ್ ಇಟ್ ಈಸ್ ನೋನ್ ಆಸ್ ದಿ ಗ್ರೀನ್ ಹೌಸ್ ಇಫೆಕ್ಟ್ ಓಕೆ ಹಸಿರುಮನೆ ಪರಿಣಾಮ ಸರಿಯಾದ ಉತ್ತರ ಇಟ್ ಈಸ್ ಅ ನ್ಯಾಚುರಲ್ ಫೆನೋಮಿನಾ ದಟ್ ಬಿಕಮ್ಸ್ ಹಾರ್ಮ್ಫುಲ್ ಡ್ಯೂ ಟು ಪೊಲ್ಯೂಷನ್ ಆ್ಯಂಡ್ ದ ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ದ ಪ್ರಾಬ್ಲಮ್ ಕಾಸ್ಡ್ ಬೈ ಇನ್ಕ್ರೀಸ್ಡ್ ಕ್ವಾಂಟಿಟೀಸ್ ಆಫ್ ಗ್ಯಾಸಸ್ ಪ್ಲೀಸ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್ ಓಕೆ ದಿಸ್ ವಿಲ್ ಬಿ ಕಾಸ್ಡ್ ಬೈ ಇನ್ಕ್ರೀಸಿಂಗ್ ದಿ ಗ್ಯಾಸಸ್ ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದೀಸ್ ಗ್ಯಾಸಸ್ ಟ್ರ್ಯಾಪ್ ದ ಹೀಟ್ ಫ್ರಾಮ್ ದಿ ಸನ್ ಆ್ಯಂಡ್ ಕಾಸ್ ಅ ಗ್ರ್ಯಾಜುವಲ್ ರೈಸ್ ಇನ್ ದಿ ಟೆಂಪರೇಚರ್ ಆಫ್ ದಿ ಅರ್ಥ್
ಓಕೆ ಈ ರೀತಿ ಗ್ರೀನ್ ಹೌಸ್ ಗ್ಯಾಸಸ್ ನಮ್ಮ ಇನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಒಂದು ಅಂಶ ಹೆಚ್ಚಾದರೆ ಆಗ್ತದೆ ಈ ಗ್ಯಾಸ್ ಏನು ಮಾಡ್ತದೆ ಸೂರ್ಯನಿಂದ ಬರುವ ಕಿರಣಗಳನ್ನು ತಡೆ ಹಿಡಿದು ಈ ಒಂದು ಅಟ್ಮಾಸ್ಫಿಯರ್ನಲ್ಲಿ ಟೆಂಪ್ರೇಚರನ್ನು ಜಾಸ್ತಿ ಮಾಡ್ತದೆ ಓಕೆ ಲೆಟ್ ಐ ಹೋಪ್ ಯು ಗಾಟ್ ದಿಸ್ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಓಕೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಈಸ್ ಅ ಗ್ಲೋಬಲ್ ಟ್ರಿಟಿ ಟು ಪ್ರೊಟೆಕ್ಟ್ ಎನ್ವೈರನ್ಮೆಂಟ್ ಆ್ಯಂಡ್ ಹ್ಯೂಮನ್ ಹೆಲ್ತ್ ಫ್ರಾಮ್ ಆಪ್ಷನ್ ಎ ಗ್ರೀನ್ ಹೌಸ್ ಗ್ಯಾಸಸ್ ಆಪ್ಷನ್ ಬಿ persistent organic pollutants option c hospital acquired infections option d none of the above the Stockholm convention ಪರಿಸರ ಮತ್ತು ಮಾನವ ಆರೋಗ್ಯವನ್ನು ರಕ್ಷಿಸುವ ಜಾಗತಿಕ ಒಪ್ಪಂದವಾಗಿದೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಹಸಿರುಮನೆ ಅನಿಲಗಳು ನಿರಂತರ ಸಾವಯವ ಮಾಲಿನ್ಯಕಾರಕಗಳು ಆಸ್ಪತ್ರೆ ಸೋಂಕುಗಳನ್ನು ಸ್ವಾಧೀನಪಡಿಸಿಕೊಂಡಿತು ಮೇಲಿನ ಯಾವುದೂ ಅಲ್ಲ ಓಕೆ ಫ್ರೆಂಡ್ಸ್ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟನ್ಸ್ ನಿರಂತರ ಸಾವಯವ ಮಾಲಿನ್ಯಕಾರಕಗಳು ಓಕೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಈಸ್ ರಿಲೇಟೆಡ್ ಟು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ pollutants and about Stockholm convention please remember this information it is an international environmental treaty okay and the main purpose of Stockholm convention is to restrict the production and use of persistent organic pollutants then how many nations are there 152 signatories are there in this Stockholm convention It is effective from 17th May 2004. The location is Stockholm, Sweden, and languages Arabic, Chinese, English, French, Russian, Spanish. Please remember these languages also and sign along 22 May 2001. ಸ್ಟಾಕ್ಹೋಮ್ ಕನ್ವೆನ್ಷನ್ಗೆ ಸಂಬಂಧಿಸಿದಂತೆ ಇದು ಒಂದು ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಟ್ರೀಟಿ ಆಗಿದೆ ಇದರ ಮುಖ್ಯ ಉದ್ದೇಶ ಈ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟನ್ಸ್ಗಳನ್ನು ಒಂದು ಪ್ರೊಡಕ್ಷನನ್ನು ಕಡಿಮೆ ಮಾಡುವುದು 157 ನೇಷನ್ಸ್ ಇದ್ದಾವೆ ಅದೇ ರೀತಿ ಇದಷ್ಟು ಲೊಕೇಶನ್ ಸ್ಟಾಕ್ಹೋಮ್ ಸ್ವೀಡನ್ ಇಲ್ಲಿ ಲ್ಯಾಂಗ್ವೇಜಸ್ ಅವೇ ಬರ್ತವೆ ಅರೇಬಿಕ್ ಚೈನೀಸ್ ಇಂಗ್ಲೀಷ್ ಫ್ರೆಂಚ್ ರಷ್ಯನ್ ಸ್ಪ್ಯಾನಿಷ್ ಪ್ಲೀಸ್ ರಿಮೆಂಬರ್ ಆಲ್ ದೀಸ್ ಲ್ಯಾಂಗ್ವೇಜಸ್ ಆಲ್ಸೋ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ ಆ್ಯಂಡ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಮೈಂಡ್ ಯು ಅಬೌಟ್ ಅವರ್ 20 ಮಾಕ್ ಟೆಸ್ಟ್ ವಿಚ್ ಆರ್ ವೆರಿ ಹೆಲ್ಪ್ಫುಲ್ ಟು ಅಸೆಸ್ ಯುವರ್ ಪ್ರಿಪರೇಷನ್ ಆ್ಯಂಡ್ ಟು ಜಾಯಿನ್ ದೀಸ್ 20 ಮಾಕ್ ಟೆಸ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ given number and once if you subscribe this to these 20 mock tests we will be added to our paid whatsapp group where you can download the pdfs where you can access the mock test by whatsapp group also there are two ways to access these mock tests one is by visiting our website and you can also access by joining our paid whatsapp group okay 20 mock tests ಗಳಿಗೆ ಸೇರಲು ನೀವು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು Okay friends, thank you very much. Thank you for watching this video. For more videos and for mock tests, for KSAT, for APSAT, for MSAT and also for UGC NET examination, you can subscribe to our Global Online University